ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಗೈಸ್ ತುಂಬ ಜನ ತುಂಬ ಅಂದರೆ ತುಂಬ ಜನ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಹಾಗೆ ವಾಟ್ಸಪಲ್ಲಿ ಮೆಸೇಜಸ್ ಮಾಡ್ತಾ ಇದ್ದೀರಾ ಏನಂತ ಮೇಡಮ್ ಫಾಸ್ಟಾಗಿ ವೆಯ್ಟ್ ರೆಡೀಸ್ ಆಗಬೇಕು ಅದು ಆಗಬೇಕು ನಿಮ್ಮ ವೀವರ್ಸ್ ಎಲ್ಲ ಅಷ್ಟೊಂದು ವೆಯ್ಟ್ ರೆಡೀಸಿಂಗ್ ಮಾಡ್ಕೊಂಡಿದ್ದಾರೆ ನಮ್ಮ ನಾವು ಕೂಡ ಅಷ್ಟೇ ವೆಯ್ಟ್ ರೆಡೀಸಿಂಗ್ ಮಾಡ್ಕೊಬೇಕು ಹೇಗೆ ಮೇಡಮ್ ಅಂತ ಹೇಳ್ತಾ ಇದ್ದೀರಾ ಗೈಸ್ ನೀವು ಕೂಡ ಹಾಗೆ ವೆಯ್ಟ್ ರೆಡೀಸಿಂಗ್ ಮಾಡ್ಕೊಬೇಕು ಅಂತ ಅಂದರೆ ತುಂಬ ಸುಲಭ ನಿಮ್ಮ ಹೈಟ್ ನಿಮ್ಮ ವೆಯ್ಟ್ ನಿಮ್ಮ ಹೆಲ್ತ್ ಕಂಡೀಷನ್ಗಳ ಪ್ರಕಾರ ನೀವು ಡಯೆಟ್ನ ಡಿಸೈನ್ ಮಾಡಿಸ್ಕೊಂಡು ಮಾಡಬೇಕಾಗತ್ತೆ ಆವಾಗ ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳೆಲ್ಲನೂ ಕರೆಕ್ಟಾಗಿ ಸಿಗುತ್ತೆ ಆವಾಗ ಸುಲಭವಾಗಿ ತೂಕನೂ ಇಳಿಯುತ್ತೆ ಹಾಗೆ ಹೆಲ್ತಲ್ಲಿರೋ ಸಮಸ್ಯೆಗಳು ಕೂಡ ಸುಲಭವಾಗಿ ಕಡಿಮೆ ಆಗುತ್ತೆ ಆ್ಯಸ್ ಎ ಡಯಾಟಿಷಿಯನ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಬಾಡಿಗೂ ಪ್ರತಿಯೊಂದು ಪೋಷಕಾಂಶಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಆ ಪೋಷಕಾಂಶಗಳನ್ನ ನಾವು ಕೊಟ್ಟಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಫ್ಯಾಟ್ ಏನಿದೆ ನಮ್ಮ ಬಾಡೀಲಿ ಸ್ಟೋರೇಜ್ ಆಗಿರೋದು ಅದೆಲ್ಲನೂ ರೆಡೀಸ್ ಆಗಿಬಿಡತ್ತೆ ಹಾಗೆ ತುಂಬ ಸ್ಕಿನ್ ಗ್ಲೋ ಬರೋದು ಹೆಲ್ತಿಯಾಗಿರೋದು ಕೂಡ ಆಗಿರುತ್ತೆ ಇವಾಗ ಸುಸ್ತು ಇವಾಗ ಒಂದು ತುಂಬಾ ದಪ್ಪ ಇದ್ದೀರಾ ಅಂದ್ಕೊಳ್ಳಿ ನಿಮ್ಮ ಐಡಿಯಲ್ ಫಿಟ್ ಫಿಫ್ಟಿ ಸಿಕ್ಸ್ ಕೆ ಜೀಸ್ ಇರಬೇಕು ಆದರೆ ನೀವು ನೀವು ಏಯ್ಟಿ ಕೆ ಜಿ ಇದೀರಾ ಅಂದ್ಕೊಳ್ಳಿ ಎಷ್ಟು ಎಕ್ಸ್ಟ್ರಾ ವೆಯ್ಟ್ ಆಯ್ತು ಅಷ್ಟು ವೆಯ್ಟ್ನ ಅನಾವಶ್ಯಕವಾಗಿ ನಮ್ಮ ದೇಹದ ಮೇಲೆ ಎತ್ಕೊಂಡು ತಿರುಗ್ತಾ ಇರ್ತೀವಿ ಪ್ರತಿದಿನ ಸಪೋಸ್ ಇವಾಗ ಒಂದು ಬ್ಯಾಗ್ ಇಟ್ಕೊಂಡಿದ್ದೀವಿ ಅಂದರೆ ತೂಕ ಇರೋದು ಒಂದು ಹತ್ತು ಕೆ ಜಿ ಇರೋ ಮೂಟೆ ಎತ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಮಗೆ ಸಾಕಪ್ಪ ಸುಸ್ತಾಯಿತು ಅನ್ನಿಸ್ದಾಗ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾವು ನೆಡಿಬಹುದು ಆದರೆ ನಮ್ಮ ದೇಹದೊಳಗಡೆ ಒತ್ಕೊಂಡಿರೋ ಎಕ್ಸ್ಟ್ರಾ ಫ್ಯಾಟ್ನ ಎಲ್ಲಿ ಇಡೋಕ್ಕಾಗತ್ತೆ ನೀವು ಒತ್ಕೊಂಡು ತಿರುಗಲೇಬೇಕು ಅದು ವಿಧಿ ಇಲ್ಲ ಆ ರೀತಿ ಇರತ್ತೆ ಹಾಗೆ ಎಕ್ಸ್ಟ್ರಾ ಫ್ಯಾಟ್ನ ಒತ್ಕೊಂಡು ತಿರುಗ್ತಾ ಇದ್ರೆ ನಮಗೆ ಹಾರ್ಟ್ ಡಿಸೀಸ್ ಬರುತ್ತೆ ಲಂಗ್ಸು ಮತ್ತು ಲಿವರು ಮತ್ತು ಕಿಡ್ನಿ ಪ್ರತಿಯೊಂದರೂ ಪ್ರಾಬ್ಲಮ್ಸು ಬರ್ತಾ ಹೋಗುತ್ತೆ ಅದು ಪಿ ಸಿ ಓಡಿ ಇರ್ಬೋದು ಹಾರ್ಮೋನ್ಸ್ ಇನ್ ಬ್ಯಾಲೆನ್ಸ್ ಇರ್ಬೋದು ಎಲ್ಲ ಯಾಕಂದರೆ ನಮಗೆ ಬೇಕಾಗಿಲ್ಲದಷ್ಟು ನಾವು ಬಳಸ್ಕೊಂಡ್ರೆ ಇದು ಪರ್ಫೆಕ್ಟ್ ಈವನ್ ಇವಾಗ ಹೇಗಂದ್ರೆ ನಮ್ಗೆ ಹೊಟ್ಟೆ ಎಷ್ಟಿಡ್ಸುತ್ತೋ ಅಷ್ಟು ಊಟ ತಿಂದ್ರೆ ನಾವು ಕಂಫರ್ಟಬಲ್ ಇರ್ತೀವಿ ಹೊಟ್ಟೆ ಇಡ್ಸಿ ಅದು ತುಂಬಿದ್ರೂ ನಾವು ತಿಂತಾನೆ ಇದ್ರೆ ಹೇಗಾಗತ್ತೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಒದ್ದಾಟ ಆಗತ್ತೆ ಹಿಂಸೆ ಶುರುವಾಗತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ವೆಯ್ಟ್ ಇವಾಗ ನಾವು ಒಂದು ಮೂವತ್ತು ಕೆ ಜಿ ಇಪ್ಪತ್ತು ಕೆ ಜಿ ಎಕ್ಸ್ಟ್ರಾ ವೆಯ್ಟ್ ಇದೆ ಅಂದರೆ ನಮ್ಮ ಬಾಡೀಲಿ ಅಷ್ಟೇ ನಮ್ಮ ಬಾಡಿ ಒಳಗಡೆ ಇರೋ ಹಾರ್ಗನ್ಸ್ಗೂ ಅಷ್ಟೇ ಎಲ್ಲ ಫ್ರಜರ್ ಬೀಳುತ್ತೆ ನಾವು ಊಟ ಮಾಡಿದಾಗ ಹೇಗೆ ತಡ್ಕೊಳೋಕ್ಕಾಗಲ್ವೋ ಹಾಗೆ ನಮ್ಮ ದೇಹದಲ್ಲಿರೋ ಆರ್ಗನ್ಸ್ಗೂ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆವಾಗ ಕಾರ್ಯ ಚಟುವಟಿಕೆ ಸ್ಲೋ ಆಗ್ತಾ ಹೋಗುತ್ತೆ ಇನ್ನಷ್ಟು ಇನ್ನಷ್ಟು ದಪ್ಪ ಹಾಕ್ತಾನೆ ಹೋಗ್ತಾ ಇರ್ತೀರ ಸಣ್ಣ ಅಂತೂ ಆಗೋಲ್ಲ ಸುಲಭವಾಗಿ ಹೆಲ್ತಿಯಾಗಿ ಸಣ್ಣ ಆಗಬೇಕು ಅಂದರೆ ಆಗಿರೋ ಫುಡ್ಸ್ನ ನೀವು ತಿನ್ನಬೇಕು ಮೀಗ ನೀವೇ ಓನ್ ಡಯೆಟ್ಗಳನ್ನ ಮಾಡ್ಕೊಂಡು ನಾವು ಡಯಟ್ ಮಾಡ್ತಿದ್ದೀವಿ ಮೇಡಮ್ ರೈಸ್ ತಿನ್ನಲ್ಲ ಆಯಿಲ್ ತಿನ್ನಲ್ಲ ಅಂತ ಹೇಳ್ತೀರಾ ಈಗೆಲ್ಲ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಫರ್ ಮಾಡ್ತೀರಾ ಹಾಗೆ ತಲೆ ಸುತ್ತು ಪ್ರಾಬ್ಲಮ್ ಸಫರ್ ಮಾಡ್ತೀರಾ ವೀಕ್ನೆಸ್ ಸಫರ್ ಮಾಡ್ತೀರಾ ಹಾಗೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ನ ಸಫರ್ ಮಾಡ್ತೀರಾ ಒಂದಲ್ಲ ಎರಡಲ್ಲ ನಮ್ಮ ದೇಹಕ್ಕೆ ಪೋಷಕಾಂಶಗಳೇ ಸಿಕ್ಕಿಲ್ಲ ಅಂದಾಗ ಎಲ್ಲ ಹೇಗೆ ವರ್ಕ್ ಮಾಡೋಕ್ಕೆ ಸಾಧ್ಯ ಆರ್ಗನ್ಸು ನರ್ವಸ್ ಆಗಿಬಿಡತ್ತೆ ಆವಾಗ ಯಾವುದೂ ಕಾರ್ಯಚಟುವಟಿಕೆ ಕರೆಕ್ಟಾಗಿ ಆಗೋಲ್ಲ ಯಾವುದೇ ಒಂದಿರಲಿ ನಮಗೆ ಬಂದಿರೋ ಹೆಲ್ತ್ ಇಶ್ಯೂಸ್ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ದೇಹದಲ್ಲಿ ಕುಗ್ಗುದಾ ಹೋಗುತ್ತೆ ಆವಾಗ ಇವನ್ ಒಂದು ಜ್ವರ ಬಂದ್ರೂ ಸುಧಾರಿಸ್ಕೊಬೇಕು ಅಂದರೆ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಎಲ್ಲ ಹಿಡಿಯುತ್ತೆ ಅದೇ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ನಮ್ಮ ಬಾಡೀಲಿ ನಾವು ಪರ್ಫೆಕ್ಟ್ ಅಂದಾಗ ಒಂದೇ ದಿನದಲ್ಲಿ ನೀವು ಕ್ಯೂರ್ ಕೂಡ ಮಾಡ್ಕೊಬಹುದು ಹಾಗೆ ನಮ್ಮ ದೇಹದಲ್ಲಿ ಇರೋ ಎಕ್ಸ್ಟ್ರಾ ಫ್ಯಾಟ್ನ ಆದಷ್ಟು ತೆಗ್ದಾಕಿ ಎಲ್ಲಾ ಕಾಯಿಲೆಗಳಿಂದ ನೀವು ದೂರ ಇರಿ ಹಾಗೆ ಫಿಟ್ ಆಗಿರಿ ಕಂಫರ್ಟಬಲ್ ಆಗಿ ನಿಮ್ಗೆ ಇಷ್ಟ ಬಂದಿದ ಬಟ್ಟೆಗಳು ಹಾಕೊಬಹುದು ನೀವು ತೂಕನ ಎತ್ತಿಟ್ಟಿದ್ದೀರಾ ಅಂದರೆ ಹೇಗೆ ಮೇಡಮ್ ತೂಕನ ಎತ್ತಿಡೋದು ಎಲ್ತಿಯಾಗಿ ಎತ್ತಿಡಿ ಎಲ್ತಿಯಾಗಿ ತಿನ್ನಿ ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ತಿನ್ನಿ ತಿನ್ನೋದ್ರಿಂದ ನೀವು ಎತ್ತಿಡಬಹುದು ನಿಮ್ಮ ತೂಕನ ಪಕ್ಕಕ್ಕೆ ಕೇವಲ ಫಾರ್ಟಿ ಫೈವ್ ಡೇಸಲ್ಲಿ ನನ್ ವಿವರ್ ಹನ್ನೊಂದು ಕೆಜಿ ಜಿ ತೂಕ ಕಡಿಮೆ ಮಾಡಿಕೊಂಡಿದ್ದಾರೆ ವಿತ್ ಪಿ ಸಿ ಓ ಇತ್ತು ಅದನ್ನ ನೀವೇ ಅವ್ರ ಬಾಯಿಂದನೇ ಕೇಳ್ಕೊಂಡ್ಬನ್ನಿ ಅವ್ರ ಎಕ್ಸ್ಪೀರಿಯೆನ್ಸ್ ನ ಕೇಳ್ಕೊಂಡ್ಬನ್ನಿ ಹಾ ಲಕ್ಷ್ಮಿ ನೀವ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಮೇಡಂ ತುಂಬಾ ಚೆನ್ನಾಗಿದ್ದೀರಾ ಹೌದು ಮೇಡಂ ನಿಮ್ಮಿಂದನೇ ಎಲ್ಲಾ ಸಾಧ್ಯ ಮೇಡಂ ಹೌದಾ ಲಕ್ಷ್ಮಿ ಹೌದು ಮೇಡಮ್ ಓಕೆ ನೀವು ನಮ್ ಡಯಟ್ ಪ್ಲಾನ್ ತಗೊಂಡಿದ್ದೀರ ಅಲ್ವಾ ಹೌದು ಮೇಡಮ್ ನಿಮ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಾನು ನೋಡಿ ತುಂಬಾ ವಿಡಿಯೋಸ್ ನೋಡ್ದೆ ಮೇಡಮ್ ನಿಮ್ದು ಆ ವೀಡಿಯೋಸ್ ನೋಡ್ದೆ ತಗೋಬೋದು ಅಂತ ಅನಿಸ್ತು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ನಂಬಿಕೆ ಬಂತು ಮೇಡಮ್ ನಂಗೆ ಅದಕ್ಕೆ ತಗೊಂಡೆ ಮೇಡಂ ವೆಯ್ಟ್ ಲಾಸ್ ಆಗಿದೀನಿ ಮೇಡಮ್ ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದೀರಪ್ಪ ಮೇಡಮ್ ಎಂಬತ್ತಾ ಹನ್ನೊಂದ್ ಕೆ ಜಿ ವೆಯಿಟ್ ಲಾಸ್ ಮಾಡ್ಕೊಂಡಿದ್ದೀನಿ ಮೇಡಮ್ ಹನ್ನೊಂದ್ ಕೆಜಿ ಎಷ್ಟ್ ತಿನ್ದ್ರಿ ಕೇವಲ ಹನ್ನೊಂದು ಕೆಜಿ ತೊಕ ಇಳ್ಸ್ಕೊಂಡ್ರೆ ಖುಷಿ ಕೊಡ್ತಾ ಇದ್ ತೋಕಾ ಇಳಸ್ ತುಂಬಾ ಖುಷಿ ಆಗ್ತಿದೆ ತಾನೇ ತೂಕ ಇಳಿಸಿಕೊಂಡ್ರಿ ಹೌದು ಮೇಡಮ್ ಎಲ್ಲ ತಿನ್ಕೊಂಡೆ ನಿಮ್ ಹೊಟ್ಟೆ ತುಂಬಾ ವೇಟ್ ಲಾಸ್ ಮಾಡ್ಕೊಂಡಿದುಡ್ ಎಲ್ಲ ಹೆಲ್ತಿ ಫುಡ್ಸ್ ಓಕೆ ವೆರಿ ಗಡ್ ಲಕ್ಷ್ಮಿ ಹಾಗೆ ನಿಮ್ಗೆ ಅಲ್ಲಿ ಏನಿಲ್ಲ ಚೇಂಜಸ್ ಆಯ್ತು ಫಾರ್ಟಿ ಫೈವ್ ಅಲ್ಲಿ ಮ್ಯಾಮ್ ನಂಗೆ ತುಂಬಾ ಗ್ಯಾಸ್ಟ್ರಿಕ್ ಇತ್ತು ಮೇಡಮ್ ಗ್ಯಾಸ್ಟ್ರಿಕ್ ಅನ್ನೋದೆ ಇಲ್ಲ ಮೇಡಮ್ ಇವಾಗ ಗ್ಯಾಸ್ಟ್ರಿಕ್ ಅನ್ನೋದೆ ಇಲ್ವಾ ಆಮೇಲೆ ತುಂಬಾ ಕಾಲು ನೋವು ಆಗ್ತಿತ್ತು ಮೇಡಮ್ ನಡೆಯೋಕೆ ಆಗ್ತಿರ್ಲಿಲ್ಲ ಮೇಡಮ್ ಆಮೇಲೆ ತುಂಬಾ ಬಗ್ಗು ಕೆಲ್ಸ ಮಾಡಕ್ಕಾಗ್ತಿರಲ್ಲ ಮೇಡಮ್ ಹ್ಮ್ ತುಂಬಾ ಹಿಂಸೆ ಆಗ್ತಿತ್ತು ಮೇಡಮ್ ಹ್ಮ್ ನಿಮ್ ದಯಕ್ಷನ್ ತಗೊಳ್ಳಾಗ್ಲಿಲ್ಲ ಏನು ತೊಂದ್ರೆ ಇಲ್ಲ ಮೇಡಮ್ ಆರಾಮಾಗಿದ್ದೀನಿ ಮೇಡಮ್ ಬಗ್ಗಿ ಎಲ್ಲಾ ಕೆಲ್ಸ ಮಾಡ್ತೀರಾ ಎಲ್ಲಾ ಕೆಲ್ಸನೂ ಮಾಡ್ತೀನಿ ಮೇಡಂ ಆರಾಮಾಗ್ ಬೇಗನೆ ಮಾಡ್ತೀನಿ ಮೇಡಮ್ ಆಮೇಲೆ ಬೇಗ ಎಳಕ್ಕೆಲ್ಲಾ ಒಂತರಾ ಸೋಂಬೇರಿತನ ಇರ್ತಿದೆ ಮೇಡಂ ಅವಾಗ ಇವಾಗ ಅದೆಲ್ಲ ಫುಲ್ ಹೋಗಿದೆ ಮೇಡಮ್ ಸೋಂಬೇರಿತನ ಎಲ್ಲ ಹೊರಟಾಗಿದ್ಯಾ ಎಲ್ಲ ಹೋಗಿದೆ ಮೇಡಂ ಬೇಗ ಏಳೋದು ನಿಮ್ ಎಕ್ಸರ್ಸೈಜ್ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತೀನಿ ಮೇಡಂ ಓಕೆ ಗುಡ್ ಹೊಟ್ಟೆ ಎಲ್ಲ ಕಡ್ ಕರ್ಗಿದ್ಯಾ ಕರ್ಗಿದೆ ಮೇಡಂ ಹೊಟ್ಟೆ ಎಲ್ಲ ತುಂಬಾ ದಿನಗಳಿಂದ ಹೊಟ್ಟೆ ಇತ್ತು ಅಂತ ಹೇಳ್ದಂಗಿತ್ತು ಅಲ್ವಾ

ok ಆರಾಮಾಗಿ ಹಿಂಗೆ ಖುಷಿ ಖುಷಿಯಾಗಿ ಲೈಫ್ lead ಮಾಡಿ ಆಯ್ತಾ ಎಲ್ಲ ನಿಮ್ಮಿಂದಾನೆ ಸಾಧ್ಯ madam ನಿಮ್ಗೆ ನೂರ್ thanks ಹೇಳಿದ್ರು ಕಮ್ಮಿನೆ madam ok ಲಕ್ಷ್ಮಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಾಲಿಂಗ್ bye 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 madam ಕೇಳ್ಕೊಂಡ್ ಬಂದ್ರಿ ಅಲ್ವಾ ಸಾವಿರಾರು ಜನ ಸಣ್ಣ ಆಗಿದ್ದಾರೆ ನಮ್ ಡಯಟ್ ಪ್ಲಾನ್ ಗಳಿಂದ ಸೊ ನೀವು ಕೂಡ ಅಷ್ಟೇ ನಿಮ್ ಹೈಟ್ ನಿಮ್ ವೇಟ್ ನಿಮ್ ಹೆಲ್ತ್ ಕಂಡೀಷನ್ ಪ್ರಕಾರ ನೀವು ಡಯಟ್ ನ ಮಾಡಿದೀರಾ ಅಂದ್ರೆ ತೂಕನ ಬೆಣ್ಣೆ ಥರ ಕರಗಿಸ್ಕೊಬಹುದು ಗೈಸ್ ಯಾವುದೇ ತಲೆನೋವಿಲ್ಲದೆ ನೀವು ತಿಂತ ತಿಂತ ತೂಕನ ಕರಗಿಸ್ಕೊಂಬಿಡ್ಬೋದು ಲಕ್ಷಾಂತರ ಜನ ತುಂಬ ಕಡೆ ದುಡ್ಡು ವೇಸ್ಟ್ ಮಾಡಿರ್ತೀರ ಪ್ರಾಡಕ್ಟ್ಸ್ ವೈಸ್ ಹೋಗಿರ್ತೀರಾ ಟ್ಯಾಬ್ಲೆಟ್ಸ್ ವೈಸ್ ಆಗಿರ್ತೀರ ಮಸಾಜ್ ಥೆರಪಿಗಳಿಗೆ ಹೋಗಿರ್ತೀರ ಎಲ್ಲ ಕಡೆ ವೇಸ್ಟ್ ಮಾಡ್ಕೊಂಡಿರ್ತೀರ ಇವನ್ ವೇಸ್ಟ್ ಮಾಡ್ಕೊಳ್ಳೋದ್ರ ಜೊತೆ ನಿಮ್ಮ ಹಾರ್ಮೋನ್ಸ್ನ ಬ್ಯಾ ಇನ್ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಈ ಕಡೆ ದುಡ್ಡು ವೇಸ್ಟು ಈ ಕಡೆ ಹೆಲ್ತು ವೇಸ್ಟ್ ಮಾಡ್ಕೊಳ್ತೀರಾ ಅದೇ ನ್ಯಾಚುರಲ್ ಆಗಿ ಮಾಡಿ ಎಲ್ಲ ನ್ಯಾಚುರಲ್ ನಮ್ಮ ಡಯಟ್ ಪ್ಲಾನ್ಗಳು ಪ್ರತಿಯೊಂದು ನ್ಯಾಚುರಲ್ ಆಗಿರುತ್ತೆ ಯಾವುದೇ ರೀತಿ ಪ್ರಾಡಕ್ಟ್ಸು ಕ್ಯಾಪ್ಸುಲ್ಸು ಯಾವುದೂ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಫುಡ್ಗಳಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿ ಫುಡ್ಗಳಾಗಿರುತ್ತೆ ಸೊ ನಿಮಗೆ ಡಯೆಟ್ ಮಾಡ್ತಾ ಮಾಡ್ತಾ ಒಂದು ಫೈವ್ ಸಿಕ್ಸ್ ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಬಾಡಿ ಎಷ್ಟು ಲೈಟ್ ಆಗಿದೆ ಹಾಗೆ ನೀವು ಎಷ್ಟು ಎಲ್ತಿಯಾಗಿದ್ದೀರಾ ನಿಮ್ಮ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗ್ತಾ ಇದೆ ಅಂತ ನೀವು ಕೂಡ ಹೀಗೆ ತಪ್ಪದೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ನೀವು ಅಷ್ಟು ದಪ್ಪ ಇಂದ ಇಷ್ಟು ಸಣ್ಣ ಕೂಡ ಹಾಕಬಹುದು ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಡಯಟ್ ಪ್ಲಾನ್ನ ಡಿಸೈನ್ ಮಾಡಿಸ್ಕೊಳ್ಳಿ ಡಯಟ್ ಮಾಡಿ ಹೆಲ್ತಿಯಾಗಿರಿ ನಿಮ್ಮ ಕಾಯಿಲೆಗಳಿಂದ ಹೊರಗಡೆ ಬನ್ನಿ ಅದ್ರ ಜೊತೆ ನಿಮ್ಮ ದೇಹದಲ್ಲಿ ತುಂಬಿಕೊಂಡಿರೋ ಫ್ಯಾಟ್ ಕೊಬ್ಬನ್ನ ತೆಗೆದು ಬಿಸಾಕ್ಬಿಡಿ ಹೆಲ್ತಿಯಾಗಿರಿ ಕಾಲದಲ್ಲಿ ಗಾದೆ ಹೇಳ್ತಾರೆ ಆರು ದಿನ ಬರೋರು ಮೂರು ದಿನವೂ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ ಹೆಲ್ತಿ ಆಗಿದ್ರೆ ನಾವು ಫಿಟ್ ಆಗಿದ್ರೆ ನಾವು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗಿದ್ರೆ ನಾವು ಆರು ದಿನಗಳ ಕಾಲ ಬದುಕ್ತೀವಿ ಅದೇ ನಾವು ಹೆಲ್ತಿ ಆಗಿಲ್ಲ ನಾವು ಮೈ ತುಂಬಾ ಫ್ಯಾಟ್ ತುಂಬ್ಕೊಂಡಿದ್ದೀವಿ ಸುಸ್ತ ಅನುಭವಿಸ್ತಾ ಇದೀವಿ ಉಸಿರಾಟಕ್ಕೆ ಪ್ರಾಬ್ಲಮ್ ಮಾಡ್ಕೊಳ್ತಾ ಇದೀವಿ ಈ ರೀತಿ ಅಂದಾಗ ಆರು ದಿನ ಇರೋದು ಮೂರು ದಿನಕ್ಕೆ ಬರುತ್ತೆ ನೀವೇ ಚೂಸ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಸರಿ ಯಾವ್ದು ರೈಟ್ ಅಂತ ನನ್ನ ವೀವರ್ಸ್ ಪ್ರತಿಯೊಬ್ಬರು ತುಂಬಾ ಇಂಟೆಲಿಜೆನ್ಸ್ ಇದ್ದೀರಾ ನಿಮಗೆ ಎಲ್ಲಾನು ಅರ್ಥ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಯಾವ್ದು ಸರಿ ಯಾವ ತಪ್ಪು ಹೇಗಿದ್ರೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರತ್ತೆ ಅಂತ ತಿಳ್ಕೊಂಡು ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ ನೀವು ತೂಕ ಇಳ್ಕೇನೆ ಆಗ್ತಾ ಇಲ್ಲ ಅನ್ನೋಂತವ್ರು ನೀವು ಕಣ್ಣು ಮುಚ್ಕೊಂಡು ತೂಕನ ಸುಲಭವಾಗಿ ಕಡಿಮೆ ಮಾಡ್ಕೊಬಹುದು ನೀವೇನು ಮಾಡಬೇಕು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಷ್ಟೇ ಯಾರೆಲ್ಲ ದಪ್ಪ ಇದ್ದಾರೆ ಯಾರೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ಬಳಲ್ತಾ ಇದ್ದಾರೆ ಅಂಥವ್ರಿಗೋಸ್ಕರ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಯಾವುದೋ ಒಂದು ಜೀವನ ಉಳಿಸಿರೋ ಅಂತ ಪುಣ್ಯ ಸಿಗತ್ತೆ ಯಾಕಂದರೆ ನೆಲದ ಮೇಲೆ ಕೂತ್ಕೊಳ್ಳೋಕೆ ಆಗದೇ ಇರೋವಂಥವ್ರು ಹಾಕ್ಕೊಂಡು ನೆಲ್ದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಚೇಂಜ್ ಆಗಿದ್ದಾರೆ ನಮ್ಮ ಡಯಟ್ ಪ್ಲಾನ್ಗಳಿಂದ ಅರವತ್ತೈದು ವರ್ಷ ಆದ್ರೂ ತೂಕಗಳು ಇಳಿಸ್ಕೊಂಡು ಅವ್ರಿಗಿರೋ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಂಡು ಅವರು ಹೆಲ್ತಿಯಾಗಿ ಓಡಾಡದೇ ಇರೋರು ಓಡಾಡೋ ಥರ ಆಗಿದ್ದಾರೆ ಅವ್ರದ್ದೆಲ್ಲ ಫೀಡ್ಬ್ಯಾಕ್ ನೀವು ಕೇಳಬೇಕು ಅಂದರೆ ವಿಡಿಯೋಸ್ ಇದೆ ಚೆಕ್ ಮಾಡಿ ಪ್ರತಿಯೊಬ್ಬರು ಫೀಡ್ಬ್ಯಾಕ್ಸು ಇದೆ ತುಂಬ ಜನ ಕಾಲ್ ಮಾಡಿ ನನ್ನ ಫೀಡ್ಬ್ಯಾಕ್ ತೊಗೊಳ್ಳಿ ನನ್ನ ಫೀಡ್ಬ್ಯಾಕ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಟೈಮ್ ಸಿಗ್ತಾ ಇಲ್ಲ ನಿಮ್ಮೆಲ್ಲರ ಜೊತೆ ಮಾತಾಡಲಿಕ್ಕೆ ನಿಮ್ಮ ಫೀಡ್ಬ್ಯಾಕ್ಗಳು ತೊಗೊಳಲಿಕ್ಕೆ ಎಲ್ಲರ ಜೊತೆನೂ ಮಾತಾಡ್ತೀನಿ ಎಲ್ಲರೂ ಫೀಡ್ಬ್ಯಾಕ್ಸು ತೊಗೊಳ್ತೀನಿ ಆದಷ್ಟು ನೀವು ಮಾಡಬೇಕಾಗಿರೋದೇನು ಸಿಕ್ಕಿರೋ ಅಂತಹ ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಅಕ್ಕ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಲವ್ ಯು ಯುಆರ್ ಬಾಯ್